ಏ ಶ್ರೀಹರಿ, ನನ್ ಇಂಗ್ಲಿಷ್ ಮೂವೀಸ್ ಅಲ್ಲಿ ಸಿಹಿ ಮಾಡಿಗಿನ್ ಕಣು ಫಿಂಗರ್ಗೆ ರಿಂಗ್ ಹಾಕಿದ ತಕ್ಷಣ ಅನ್ಕಾನ್ಶಿಯಸ್ ಆದವರು ಗೆಟಪ್ ಮಾಡಿ ಸಿಟ್ ಮಾಡ್ಬಿಡ್ತಾರೆ. ಒಂಥರ ಥೆರಪಿ. ಹೌದಾ? ಪರವಾಗಿಲ್ವ ನಿಮ್ಮ ಮೇಡಮ್, ಏನೇನೋ ನೋಡಿ ಏನೇನೋ ತಿಳ್ಕೊಂಡ್ಬಿಟ್ಟಿದ್ಯಾ ರೀ? ಏನ್ರಿ ಮಾಡ್ತಾ ಇದ್ರಾ? ಅವಳು ಕೈ ಯಾಕೆ ಹಿಡ್ಕೊಂಡಿದಿರಾ? ಅವಳು ಬಲಗೈ ನಾನು ಹಿಡ್ಕೊಂಡಿದ್ದಾಯ್ತು, ನೀವು ಎಡಗೈ ಹಿಡ್ಕೊಂಡು ನಾಡಿ ನೋಡಿ. ಯಾರ್ರಿ ನೀವು, ಹುಚ್ಚುಚ್ಚಾಗಿ ಮಾತಾಡ್ತಿದ್ದೀರಾ ರೀ. ಅವರು ಪಾಂಡುರಂಗ ಅಂತ. ಓಹೋ, ಮಿಸ್ಟರ್ ಪಾಂಡುರಂಗ ಅಂದ ನೀವೇನಾ? ಹೌದು, ನಿಮ್ಗೆ ಹೇಗ್ ಗೊತ್ತು? ನನಗ್ ಗೊತ್ತಿಲ್ವಾ, ನಮ್ಮ ಶ್ರೀಮತಿ ಅವರ ತಂದೆ ಪಾಂಡುರಂಗ ಇವರೇ ತಾನೆ. ಅವ್ರ ತಂದೆ ಅಲ್ಲ, ಗಂಡ. ಈ ಏನ್ರಿ ಹೀಗ ಹೇಳ್ತೀರಾ? ನಾನು ಬಂದಿರೋದು ಈ ಅಮ್ಮನ ಮದುವೆ ಆಗೋದಕ್ಕೆ. ಅಯ್ಯೋ ಸರ್, ಇವ್ರು ನಮ್ಮಅಮ್ಮ, ಅವ್ರು ನಮ್ಮಅಪ್ಪ, ನಮ್ಮ ತಾಯಿ, ನೀವ್ ಯಾಕೆ ಸರ್ ಮದ್ವೆ ಆಗ್ತೀರಾ? ಮತ್ ಯಾಕ್ರಿ ಪೇಪರ್ ಅಲ್ಲಿ ಆಡ್ ಕೊಟ್ಟಿದ್ದೀರಾ? ಸರ್ ಅದು ಬೈ ಮಿಸ್ಟೇಕ್ ಸರ್ ಆಗಿರೋದು. ನಮ್ ಮಾವಿನ ನೀವ್ ಮದ್ವೆ ಆಗಕ್ಕೆ ಸಾಧ್ಯನೇ ಇಲ್ಲ, ಮೊದ್ಲಿನಿಂದ ಜಾಗ ಖಾಲಿ ಮಾಡಿ ನೀವು. ಅದು ಹೇಗಾಗತ್ತೆ? ನಾನ್ ಇವ್ರ ಕೈಗೆ ಉಂಗ್ರ ತೊಡಸ್ತೀನಿ, ಇವ್ರು ಎದ್ದು ಕೂರ್ತಾರೆ, ನಮ್ಮಿಬ್ರು ಮದ್ವೆ ಫಿಕ್ಸ್ ಅಂತ ಅರ್ಥ. ಮಾಡ್ಬಿಡ್ರಿ ಈ ತರ ಟ್ರೀಟ್ಮೆಂಟ್, ನಾನು ನೋಡೇ ಇಲ್ಲ. ಥೆರಪಿ ಗಿವ್ ಮಾಡಿದ್ರು ಡಾಕ್ಟ್ರು, ನಿನ್ ಕೈಗೆ ಉಂಗ್ರ ಹಾಕಿದ್ರು, ನೀನ್ ಎದ್ಬಿಟ್ಟೆ ಕಣೆ. ಡಾಕ್ಟ್ರೆ ಪರವಾಗಿಲ್ಲ, ಓದಿರೋದೇನು? ನಾನು ಬೇಜಾನ್ ಓದಿದ್ದೀನಿ, ತುಂಬಾ ಆಸ್ತಿ ಇದೆ. ಈ ಮಮ್ಮನ್ನ ಕರ್ಕೊಂಡು ಹೋಗಿ ನಾನು ಮದ್ವೆ ಆದ್ಮೇಲೆ ಹಾಗೆ ನೋಡ್ತೀರಿ, ಹೇಗು ನೋಡ್ಕೋತೀನಿ ಅಂತ. ನೀವ್ ಯಾಕ್ರಿ ನನ್ನ ನೋಡ್ಕೋತೀರಾ? ನಮ್ಮ ಯಜಮಾನ್ರಿ ಇಲ್ವಾ ನನ್ನ ನೋಡ್ಕೊಳಕ್ಕೆ? ಯಾರ್ರಿ ನೀವು? ಮಮ್ಮಿ ಅವ್ರು ನಿಮ್ಮನ್ನ ಮ್ಯಾರೇಜ್ ಆಗಕ್ಕೆ ಕಮ್ ಮಾಡಿದಾರಂತೆ. ನನ್ನ ಮದ್ವೆ ಆಗ್ತೀರಾ, ರಿಂಗ್ ನೀವೇ ಹಾಕಿದ್ದು ನೋಡಿ. ರಿಂಗ್ ಹಾಕಾಯ್ತು, ಅಲ್ಲಿಗೆ ಎಂಗೇಜ್ಮೆಂಟ್ ಆಯ್ತು, ಇನ್ನ ಮದ್ವೆ ಡೇಟ್ ಯಾವತ್ತು ಇಟ್ಕೊಳ್ಳೋಣ? ಮದ್ವೆ ಡೇಟ್? ಏನ್ ಆಶ್ಚರ್ಯ, ಹೆಂಡತಿ ಗಂಡನ್ ಕೆನ್ನೆಗೆ ಹೊಡೆದು ಮದ್ವೆಗೆ ಓಕೆ ಅನ್ನೋದು ನಮ್ಮ ವಂಶದ ಸೀಕ್ರೆಟ್. ಅದು ನಿಮ್ಗೆ ಹೇಗ್ ಗೊತ್ತಾಯ್ತು? ತರಲೆ ಮಾಡಿದವ್ರಿಗೆಲ್ಲ ನಮ್ ಕಡೆ ಹೀಗೆ ಒದೆ ಬೀಳೋದು. ನಮ್ ಮುತ್ತಜ್ಜಿ ನಮ್ ಮುತ್ತಾತನ್ ಕೆನ್ನೆ ಹೊಡೆದು ಮದ್ವೆಗೆ ಓಕೆ ಅಂತ ಸಿಗ್ನಲ್ ಕೊಟ್ಟಿದ್ರು. ನಮ್ ತಾತನ್ಗೆ ನಮ್ ಅಜ್ಜಿ ಕೆನ್ನೆ ಹೊಡೆದು ಮದ್ವೆಗೆ ಓಕೆ ಅಂತ ಸಿಗ್ನಲ್ ಕೊಟ್ಟಿದ್ರು. ನಮ್ ತಾಯಿ ನಮ್ ತಂದೆ ಕೆನ್ನೆ ಹೊಡೆದು ಮದ್ವೆ ಸಿಗ್ನಲ್ ಓಕೆ ಅಂತ ಕೊಟ್ಟಿದ್ರು. ಈಗ ಇವರು ನನ್ ಕೆನ್ನೆ ಹೊಡೆದಿದ್ದಾರೆ ಅಂದ್ರೆ ಇವ್ರಿಗೂ ನನ್ನ ಮದ್ವೆ ಆಗೋದಕ್ಕೆ ಓಕೆ ಅಂತ ಸಿಗ್ನಲ್ ಕೊಡ್ತಿದ್ದಾರೆ. ರೀ ಏನ್ರಿ ಒಳ್ಳೆ ತಿಕ್ಕಳ್ ತಿಕ್ಕಳಂಗ್ ಮಾತಾಡ್ತೀರಾ? ನಮ್ ಕಡೆ ಅಂತೂ ಕಪಾಳ ಕೊಡಿದ್ರೆ ಇಷ್ಟ ಇಲ್ಲ ಅಂತ ಅರ್ಥ. ನಮ್ ಕಡೆ ಹಾಗಲ್ಲ, ಕೆನ್ನೆ ಹೊಡೆದ್ರೆ ಮದ್ವೆಗೆ ಓಕೆ ಅಂತ ಅರ್ಥ. ನಾನಂತೂ ರೆಡಿ ಇದೀನಿ, ನೀವೊಂದ್ ಡೇಟ್ ಫಿಕ್ಸ್ ಮಾಡಿ ಹೇಳ್ಬಿಟ್ರೆ ನಾನು ಫ್ಯಾಮಿಲಿ ಬ್ಯಾಂಡ್ ಸಮೇತ ಬಂದು ಆನೆ ಮೇಲೆ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೋತೀನಿ. ಹಿಂಗಾಗ್ಬಾರ್ದಾಗಿತ್ತು. ಏನಾಯ್ತಯ್ಯ ಸುಡ್ಗಾಡು? ಏನಾಗಿದ್ಯೋ ಏನೋ, ಪಾಪ ಪಾಂಡು ಸರ್ ಇನ್ನು ಬಂದೇ ಇಲ್ಲ. ಸಿಕ್ಕಾಪಟ್ಟೆ ಬಿಸಿ ಆಗ್ಬಿಟ್ಟವ್ರೆ. ಬಿಸಿ ಆಗ್ಬಿಟ್ಟಿದ್ದಾರೆ ಪಾಂಡು? ಯಾಕೆ ಇನ್ನೂ ಬಂದಿಲ್ಲ? ಫೋನ್ ಮಾಡಿದ್ರೆ ಫೋನು ತೆಗಿತಾ ಇಲ್ಲ. ಒಂದು ಇಂಪಾರ್ಟೆಂಟ್ ಫೈಲ್ ಫಿನಿಶ್ ಮಾಡ್ಬೇಕಾಗಿತ್ತು. ಅವ್ರ ಅಲ್ಲೇ ಫಿನಿಶ್ ಆಯ್ತವ್ರೆ, ಸುಮ್ನೆ ಸಾ. ಇಂತ ಟೈಮ್ಲು ನಿಮ್ಗೆ ಫೈಲ್? ಏನಾಯ್ತು ಈ ಕ್ಲೇಶ? ಅದು ಸರ್ ಇಲ್ಲಿ ನಿಮ್ಗೆ ಫೈಲ್ ಬಗ್ಗೆ ಬರಿ, ಅಲ್ಲಿ ಪಾಂಡು ಸರ್ಗೆ ಲೈಫ್ ಬಗ್ಗೆ ಬರಿ ಅಲ್ವಾ ಸಿಂಗಯ್ಯ? ಪಾಂಡು ಸರ್ಗೆ ಲೈಫ್ ಅಂದ್ರೇನೆ ವೈಫ್, ಈಗ ಅವ್ರು ಅವರೇ ಧಾರೆ ಏರ್ಕೊಡತರ ಆಗ್ತಿದ್ಯಲ್ಲ ಪಾಪ ಪಾಂಡು. ಸುಮ್ನೆ ಏನೇನೋ ಮಾತಾಡ್ಬೇಡ್ರಿ, ಅದೇನ್ ನಡೀತು ಹೇಳ ಸಿಂಗಯ್ಯ. ಸಾ ಪಾಂಡು ಸರ್ ಏನ್ ಮದುವೆ ಆಗಕ್ಕೆ ಯಾರೋ PhD ಡಾಕ್ಟರ್ ಬಂದಿದ್ರಂತೆ, ಕೈ ಉಂಗ್ರ ಹಾಕ್ಬಿಟ್ಟು ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಟ್ರಂತೆ. ಅಷ್ಟೇ ಅಲ್ಲ ಸಾ, ಇನ್ನು ಗಂಡುಗಳು ಬರ್ತಾನೆ ಅವ್ರಂತೆ. ಸರ್ ನಡೀರಿ ಸರ್, ನಾವು ಹೋಗೋಣ. ಯಾಕ್ರಿ ನಿಮ್ ಕಡೆ ಯಾರಾದ್ರೂ ಗಂಡುಗಳಿದಾರ ಸುಡ್ಗಾಡು? ಶ್ರೀಮತಿಗೆ ಇನ್ನೊಂದ್ ಮದ್ವೆ ಆಗುತ್ತೆ. ಅದೇನೆ ನಮ್ ಹೇಳಿನೇ ಆಗ್ಬೇಕು, ನಮ್ಗೆಲ್ಲ ಒಳ್ಳೆ ಮದುವೆ ಊಟ ಹಾಕಿಸ್ಬೇಕು. ಅದೇ ಕೈಯಲ್ಲಿ ತಟ್ಟೆ ಹಿಡ್ಕೊಂಡು ಒಬ್ಬರಿಂದ ಒಬ್ಬರು ನಿಂತ್ಕೊಂಡು ಊಟ ಹಾಕಿಸ್ಕೊಂಡು ತಿಂತಾರಲ್ಲ, ಅದೇನಾ ಬಫೆನಾ? ಅದ್ ಕಂಡ್ರೆ ನನಗ್ ಆಗಾಕಿಲ್ಲ. ಮದುವೆ ಮನೆಯಲ್ಲಿ ಅಚ್ಚುಕಟ್ಟಾಗಿ ಬಾಳೆಯಲ್ಲಿ ಹಾಕಿ ಊಟ ಬಡಿಸಿದ್ರೆ ತೃಪ್ತಿ ಆಗಿ ತಿನ್ಬಹುದು ಅಲ್ವಾ ಸರ್? ಅದ್ ಯಾವ ಕಂಡು ಹಿಡಿದ ಬಫೆ ಸಿಸ್ಟಮ್ ಸುಡುಗಾಡು. ಸರ್ ಪಾಂಡು ಸರ್ ವೈಫ್ ಮದ್ವೆನಲ್ಲಿ ಒಳ್ಳೆ ಊಟ ಹಾಕಿಸ್ಬೇಕು ಅಂತ ಒಂದ್ ರಿಕ್ವೆಸ್ಟ್ ಮೇಲ್ ಕಳಿಸ್ಬಿಡ್ಲಾ ಸರ್? ಮೇಲ್ ಮೇಲ್ ಊಟ ಕಳಿಸಿ ಕಳಿಸಿ ಮಾಡಕ್ ಬೇರೆ ಕೆಲಸ ಇಲ್ವಲ್ಲ ಈ ಆಫೀಸ್ ಅಲ್ಲಿ. ಏನೇ ಮಾತಾಡ್ತಾ ಇದ್ಯಾ ನೀನು? ಸುಮ್ಮನೆ ರೀ ಸರ್, ಬಹಳ ದಿನ ಆಯ್ತು ಮದ್ವೆ ಊಟ ಮಾಡಿ.
ಅಲ್ವೇ ದೇಕ್ರಿಶ. ಹೌದು ಸರ್, ರೀಸೆಂಟ್ ಆಗಿ ಯಾವ್ದು ಫಂಕ್ಷನ್ಸ್ ಇಲ್ಲ. ಹ್ಮ್, ನಮ್ ಬಾಸ್ ಮನೇಲಿ ಏನಾದ್ರು ಮದುವೆ ಕಾರ್ಯ ನಡೆದ್ರೆ ಬೊಫೆಲೆ ಊಟ ಮಾಡಿಸೋದು. ಏನಾದ್ರು ಮದುವೆ ಆದ್ರೆ ಬಾಳೆ ಎಲೆ ಹಾಕಿ ಊಟ ಹಾಕಿಸ್ತಾ ಇದ್ದೆ. ಹಂಗಾರೆ ನೀವ್ ಹೆಂಡತಿಗೆ ಇನ್ನೊಂದು ಮದುವೆ ಮಾಡಿಸ್ತೀರಾ? ಏನ್ರಿ, ಎಲ್ಲಾರು ಸೇರ್ಕೊಂಡು ನನ್ ಲೈಫ್ ಅಲ್ಲಿ ಆಟ ಆಡಕ್ ಶುರು ಮಾಡ್ಬಿಟ್ಟಿದ್ದೀರಾ? ಫೈಲ್ ತಗೊಂಡು ತಲೆ ತೆಗ್ಸಿ ಕೆಲಸ ಮಾಡ್ರಿ. ಕಾಮ್ ಚೋರ್. ಆದ್ರೂ ಸರ್, ಪಾಪ ಪಾಂಡು ಸರ್ ಮನೇಲಿ ಏನಾಗ್ತಿರ್ಬಹುದು? ಶ್ರೀಮತಿ ಅವ್ರನ್ನ ಮದ್ವೆ ಆಗಕ್ಕೆ ಇನ್ನು ಯಾವ ಗಂಡು ಬಂದಿರಬಹುದು? ಎಲ್ಲಿದ್ದಾಳೆ ಪೇಪರ್ ಅಲ್ಲಿ ಆಡ್ ಕೊಟ್ಟಿರೋ ಸುಂದರಿ? ಎಲ್ಲಿದ್ದಾಳೆ? ನಾನು ಅವಳ ಮದ್ವೆ ಆಗ್ಬೇಕು. ಯಾರು ನೀವು? ಇನ್ನೇನ್ ಮಾಡ್ತಾ ಇದ್ದೀರಾ? ನಾನ್ ಯಾರಂತ ಗೊತ್ತೇನೋ ಬಚ್ಚಾ. ಈ ಏರಿಯಾ ಡಾನ್ ಡಾನ್ಗಳೆಲ್ಲ ನನ್ ಫ್ಯಾನ್. ಡಾನ್ ಡಿಮಿಲ್ ಕೆಂಪ್ ಮೆಣಸಿನ್ಕಾಯಿ ಅಂತ ನನ್ನ ಹೆಸರು. ನಿನ್ ಮಕ್ಕಕ್ ವರ್ದ ಅಂದ್ರೆ ಮೆಣಸಿನ್ಕಾಯಿ ಇಡೋ ತರ ಆಗತ್ತೆ. ಅದಕ್ಕೆ ನನ್ನ ಹೆಸರು ಡಾನ್ ಡಿಮಿಲ್ ಮೆಣಸಿನ್ಕಾಯಿ. ಗೊತ್ತಾ? ನೀನ್ ಯಾವ ಡಾನ್ ಆದ್ರ ನನಗೇನು? ನೋಡು, ನನಗೂ ಅವ್ರಿಗೂ ಎಂಗೇಜ್ಮೆಂಟ್ ಆಯ್ತು. ಇನ್ನೇನಿದ್ರು ಮದುವೆಗೆ ಡೇಟ್ ಫಿಕ್ಸ್ ಮಾಡೋದಷ್ಟೇ ಬಾಕಿ. ನಾನು ಅವಳ ಮದ್ವೆ ಆಗ್ಬೇಕಂತ ಬಂದಿರೋದು. ನೀನ್ ಹೆಂಗ್ ಆಗ್ತೇ ಉಂಗ್ರನ? ನೀನ್ ಯಾರು ಬೇಕಾದ್ರು ಮದ್ವೆ ಆಗು, ಅವಳು ನಾನು ಆಗೋದು. ಏ ಬಾಯಿ ಕಡೆ. ಹೇಳಿರ ಎಲ್ಲಿ ನನ್ ಕಮರ್ ಕಟ್ಟು? ಸಮ್ಮರ್ ಕಟ್ ಅಂದ್ರೆ ಕಟ್ಟಿಂಗ? ಏ ನಿಮ್ಮ ಡಮ್ಮಿ, ಸಮ್ಮರ್ ಕಟ್ ಅಂದ್ರೆ ಕಟ್ಟಿಂಗು, ಇದು ಕಮರ್ ಕಟ್ಟು. ಸ್ವೀಟ್ ಕಡ್ಡಿಗೆ ಚುಚ್ಕೊಳ್ತಿದ್ದೆ ಸ್ವೀಟು. ಲಾಲಿಪಾಪ್ ತರ ಸೂಪರ್ ಆಗಿರುತ್ತೆ. ಏ ಅವಳು ನನ್ ದಮ್ ರೂಟು. ಏ ನೋಡ, ಉಂಗ್ರ ಹಾಕಾಯ್ತು, ಅಲ್ಲಿಗೆ ಎಂಗೇಜ್ಮೆಂಟ್ ಆಯ್ತು ಅಂತ ಅರ್ಥ. ಬರಳಿಗೆ ಉಂಗ್ರ ಹಾಕ್ಬಿಟ್ರೆ ಎಂಗೇಜ್ಮೆಂಟ್ ಆಗ್ಬಿಡತ್ತ? ಉಂಗ್ರದ ಬೆಲೆ ಎಷ್ಟು ಕೊಟ್ ಬಿಡ್ತಿಲ್ಲ? ನನಗೆ ದುಡ್ಡು ಮುಖ್ಯ ಅಲ್ಲ, ಉಂಗ್ರ ಮುಖ್ಯ. ಅದು ನಮ್ಮ ಮನೆತನದ ಆಸ್ತಿ. ಉಂಗ್ರನು ಬಿಡಲ್ಲ, ನಮ್ ದಮ್ ರೋಟ್ನು ಬಿಡಲ್ಲ. ನಮ್ ಕಮರ್ ಕಟ್ಟು, ನಮ್ ದಮ್ ರೋಟೋ. ನಮ್ ಕಮರ್ ಕಟ್ಟು, ನಮ್ ದಮ್ ರೋಟೋ. ನಿನ್ಗ ಉಂಗ್ರ ಬೇಕಾ ಬೇಡವಾ? ನಿನ್ ಹತ್ತು ಬೆರಳು ಕಚಾ 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 ಅಂತ ಕತ್ತರಿಸ್ಬಿಟ್ಟು ನಾಯಿಗೆ ಹಾಕ್ಬಿಡ್ತೀನಿ. ಮುರೇ ಮುರೇ ಇಡ್ತೀನಿ. ಅಷ್ಟಲ್ ಹೋದೆ ಸರಿ ಒಂದು. ಹೌದಾ? ಎರಡು. ಆಯ್ತಾಯ್ತಾಯ್ತಾಯ್ತು. ಮೂರು. ನನ್ ಕಮರ್ ಕಟ್ಟು. ಸರ್ ಕೆಂಪೆನ್ಶಿನ್ಕಾಯಿ ಸರ್, ನೀವು ಬ್ಯಾಡ್ಗಿಗಿಂತ ಸ್ಟ್ರಾಂಗ್ ಅಂತ ಗೊತ್ತಿರ್ಲಿಲ್ಲ, ಆದ್ರೆ ಅವರು ನಮ್ ತಾಯಿ, ದಯವಿಟ್ಟು ಬಿಟ್ಬಿಡಿ ಸರ್. ಅರ ನಿನ್ ಮಗನ? ಹಾಗಾದ್ರೆ ನಾನ್ ನಿಮ್ಮ ಅಪ್ಪ. ನಾನು ಮಗನೇ. ಎಲ್ಲ ನನ್ ಮಗನೇ. ಈ ಕಮರ್ ಪಟ್ಗೆ ಎಷ್ಟ್ ಮಕ್ಳು? ಇಬ್ರು. ಸೇಮ್ ಟು ಸೇಮ್ ನಮ್ಗಿಬ್ರು ಮಕ್ಳು. ಸರ್ ಇದು ಹೆಂಡತಿ ಸರ್ ಇದ್ಲು, ತರ್ಲೆ ಮಾಡ್ಲು, ಹಾಗೇ ತಲೆ ಕಾಚಾಕ್ತು. ನನ್ಗೂ ಇಬ್ರು ಮಕ್ಳವ್ರೆ, ನಿನ್ಗೂ ಇಬ್ರು ಮಕ್ಳವ್ರೆ, ಜೊತೆಗಿರೋಣ, ನನ್ಗೇನು ಟೆನ್ಷನ್ ಇರೋಲ್ಲ. ಏ ಸಿಸೇಂದ್ರ, ಗಿಫ್ಟ್ ಮಾಡಿ ತಗೊಂಬರೋ. ನಾನು ಅಲ್ಲಿ ಡಾಟರ್ ಇದ್ದಾಗೆ ಅವ್ರ ತಮ್ಮ ಗೋಪಿ ಲಂಡನ್ ಅಲ್ಲಿ ಇದ್ದಾರೆ, ಅವ್ರ ನಮ್ ಫಾದರ್. ನಾನು ಇಲ್ಲೇ ಲೀವ್ ಮಾಡಿ ಗೋ ಮಾಡಿದ್ದಾರೆ. ಸೊ ನಾನು ಡಾಟರ್ ಇದ್ದಾಗೆ ಇರ್ತೀನಿ. ಶ್ರೀಹರಿ, ಆ ರಿಂಗ್ ಅಂಕಲ್ಗಿಂತ ಇವರೇ ಬೆಸ್ಟ್ ಕಣೋ. ಆಸ್ ಮಾಡ್ಲಿಲ್ಲ ಅಂದ್ರು ಗಿಫ್ಟ್ ಗಿವ್ ಮಾಡ್ತಾರೆ. ನಿಮ್ ರಿಯಲ್ ಡ್ಯಾಡಿ ಆಸ್ ಮಾಡಿದ್ರು 500 ರುಪೀಸ್ ಗಿವ್ ಮಾಡಲ್ಲ. ಕರೆಕ್ಟ್. ಗಿಫ್ಟ್ ಇಟ್ಕೊಂಬೋಣ, ಆದ್ರೆ ಅಮ್ಮನವ್ರ ಜೊತೆ ಕಳ್ಸಕ್ಕಾಗತ್ತಾ? ನಾವು ಅವ್ರ ಜೊತೆ ಗೋ ಮಾಡಿಡುವ. ಎದ್ದಳಿಪ್ಪ ಎದ್ದಳಿ, ಇದಾಗಲ್ಲಪ್ಪ ಇದು. ಎದ್ದಳಿ 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 ನೋಡ್ರಿ, ಅವ್ನ್ ಬಂದಿನ ನನ್ನ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಅವನನ್ ದಬ್ಬಾಯಿಸಿ. ಶ್ರೀಮತಿ, ಇದೇನೆ ಕೈ ಎಲ್ಲ ಆಡ್ಸಕ್ ಆಗ್ತಾ ಇಲ್ಲ, ಸೈಡ್ ಎಫೆಕ್ಟ್ ಸೈಡಿ ಬಂದ್ಬಿಟ್ಟಿದೆಯಲ್ಲೇ. ನೀವು ನಿಮ್ ಔಷಧಿಗಳು ಅದ್ರ ಸೈಡ್ ಎಫೆಕ್ಟ್ ಜೋರ್ಗೆ ಪ್ರಿಯ. ದಬ್ಬಾಯಿಸಿ ತಿರುಗಿ ಆ ಕಡೆ. ಏಯ್